ನಮಸ್ಕಾರ ಸ್ನೇಹಿತರೆ, ಗೃಹಿಣಿ ಚಾನೆಲ್ಗೆ ಸುಸ್ವಾಗತ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮಗಿನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಆಗ ನಾನು ಅದೇ ರೀತಿ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ನಾನು ಮುದ್ದಾದ ಚಿಕ್ಕ ಮಕ್ಕಳಿಗೆ ಒಂದು ಸುಂದರವಾದ ಫ್ರಾಕನ್ನು ಸುಲಭವಾಗಿ ಹೊಲಿಯೋ ವಿಧಾನನ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಎರಡು ಪದರದ ಬಟ್ಟೆನ ತೆಗೆದುಕೊಂಡಿದ್ದೀನಿ, ಅಂದರೆ ಎರಡು ಲೇಯರ್ ಬಟ್ಟೆ ತೆಗೆದುಕೊಂಡಿದ್ದೀನಿ. ಇದರ ಅಳತೆ 12 ಇಂಚು ಅಗಲ ಮತ್ತು 12 ಇಂಚು ಉದ್ದ ಇರೋ ಒಂದು ಚೌಕ ಬಟ್ಟೆನ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಏನು ಎರಡು ಪದರ ಇದೆಯಲ್ವ, ಇವೆರಡನ್ನು ಈ ರೀತಿ ಮಧ್ಯೆ ಮಡಚ್ಕೋತೀನಿ. ಪುನಃ ಈ ಕಡೆಯಿಂದನೂ ಕೂಡ ಮಧ್ಯೆ ಮಡಚ್ಕೊಡ್ತೀನಿ. ಈಗ ಈ ಮೂಲೆಯಿಂದ 5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಈಗ ಇದೇ ಮೂಲೆಯಿಂದನೇ 5-5 ಇಂಚ್ಗೆ ಅಲ್ಲಲ್ಲಲ್ಲಿ ಮಾರ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಇದೇ ಮೂಲೆಯಿಂದನೇ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಈ ಮೂಲೆಯಿಂದ ಅಲ್ಲಲ್ಲಲ್ಲಿ ಒಂದು 5-5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸರಿದೋಗಿದೆ, ಇದನ್ನು ಸ್ಟ್ರೇಟ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಅಲ್ಲಲ್ಲಲ್ಲಿ ಮಾರ್ಕ್ ಆಗಿದೆಯಲ್ವ, ಇದನ್ನು ಜಾಯಿಂಟ್ ಮಾಡ್ತೀನಿ. ಅಂದರೆ ಒಂದು ಕರ್ವ್ ಶೇಪ್ ಆಗುತ್ತೆ. ಈಗ ಸೇಮ್ ಇದೇ ರೀತಿ ಈ ಮೂಲೆಯಿಂದ 2 ಇಂಚ್ಗೆ ಇನ್ನೊಂದು ಮಾರ್ಕನ್ನು ಮಾಡ್ತೀನಿ. ಅಲ್ಲಲ್ಲಲ್ಲಿ ಅಂದರೆ ಒಂದು 2-3 ಕಡೆ ಈ ರೀತಿ 2 ಇಂಚ್ಗೆ ಮಾರ್ಕನ್ನು ಮಾಡ್ಕೋತೀನಿ. ಇದನ್ನು ಕೂಡ ಈ ಗೆರೆಯಾಗೇ ನಿಧಾನವಾಗಿ ಸೇರಿಸ್ಕೋತೀನಿ. ಸ್ವಲ್ಪ ಕರ್ವ್ ಶೇಪೇ ಬರುತ್ತೆ ಇಲ್ಲಿ. ಕರೆಕ್ಟಾಗಿ ಈ ರೀತಿ ಎಲ್ಲ ಲೇಯರ್ ಕೂಡ ಒಂದೇ ಸಮ ಇರೋಗೇ ಇಟ್ಕೋಬೇಕು. ಅಂದರೆ ಮಾರ್ಕ್ ಮಾಡೋವಾಗ ಒಂದು ರೀತಿ ಈ ರೀತಿ ಸರಿದಿರುತ್ತೆ, ಬಟ್ ಸರಿ ಮಾಡ್ಕೊಳ್ಳಿ. ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ವ, ಇದೇ ಮಾರ್ಕ್ ಮೇಲೇ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋವಾಗ ಯಾವ ಪದರ ಕೂಡ ಸರಿದಾಡಬಾರ್ದು. ಈಗ ಇಲ್ಲಾಯಿತು, ಈ ಕಡೆ ಕಟ್ ಮಾಡ್ತೀನಿ. ಅಂದರೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಶೇಪ್ ಆಯಿತು. ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ತೀನಿ. ನಾನು ಮಡಚಿರೋ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 1.5 ಇಂಚ್ ಅಂತರದಲ್ಲಿ ಇದೇ ಶೇಪ್ನಲ್ಲೇ ಹೊಲ್ಕೊಳ್ಬೇಕು. ನೋಡಿ, ಇಲ್ಲಿ ಸರ್ಕಲ್ ಶೇಪ್ ಆಗಿದೆಯಲ್ವ, ಇದೇ ಶೇಪ್ನಲ್ಲೇ ಇಲ್ಲಿಂದ ಹೀಗೆ ಇಲ್ಲಿವರೆಗೆ 1.5 ಇಂಚ್ ಅಂತರದಲ್ಲಿ ಹೊಲ್ಕೊಳ್ಬೇಕು. 1.5 ಇಂಚ್ ಅಂತರದಲ್ಲಿ ಈ ರೀತಿ ಶೇಪ್ನಲ್ಲಿ ಹೊಲ್ದಾದಮೇಲೆ ಅಲ್ಲಲ್ಲಲ್ಲಿ ಕತ್ತರಿಯಿಂದ ಕಟ್ ಮಾಡ್ಕೊಳ್ಳಿ ಹೊಲಿಗೆಯವರೆಗೆ. ಅಂದರೆ ಶೇಪು ನೀಟಾಗಿ ಬರುತ್ತೆ ಎಲ್ಲ ಕಡೆ. ಈ ರೀತಿ ಸರ್ಕಲ್ ಇದ್ದಲ್ಲಿ ಮತ್ತು ಮೂಲೆಗಳಿದ್ದಲ್ಲೆಲ್ಲ ಈ ರೀತಿ ಕಟ್ ಮಾಡಿಕೊಂಡ್ರೆ, ಫ್ರಾಕಿಗೆ ಅಂತಲ್ಲ, ಬ್ಲೌಸಿಗೆ ಆಗಲಿ, ಯಾವುದೇ ಏನನ್ನೇ ಹೊಲಿರಿ ನೀವು, ಚೂಡಿದಾರ ಇರಲಿ, ಏನನ್ನೇ ಹೊಲಿರಿ, ಈ ರೀತಿ ಅಲ್ಲಲ್ಲಲ್ಲಿ ಕಟ್ ಮಾಡಿಕೊಂಡು ಮಡಚಿದರೆ ಶೇಪು ನೀಟಾಗಿ ಸುಂದರವಾಗಿ ಬರುತ್ತೆ. ಅಲ್ಲಲ್ಲಲ್ಲಿ ಕಟ್ ಮಾಡಿ ಆದಮೇಲೆ ಈ ರೀತಿ ಉಲ್ಟ ಮಾಡಿ ನಿಧಾನವಾಗಿ. ನೋಡಿ, ಈ ರೀತಿ ಕಟ್ ಮಾಡಿದಾಗ ಇಲ್ಲಿ ಮೂಲೆಗಳ ಶೇಪ್ ಎಲ್ಲ ನೀಟಾಗಿ ಬರುತ್ತೆ. ಈ ರೀತಿ ಹೀಗೆ ನಿಧಾನವಾಗಿ ಇಟ್ಟುಕೊಂಡು ಕರೆಕ್ಟಾಗಿ ಹೊಲಿಗೆ ಇರೋವಲ್ಲೇ ಈ ರೀತಿ ಮಾಡ್ಕೊಳ್ಳಿ. ಅಂದರೆ ಕರೆಕ್ಟಾಗಿ ಹೀಗೆ ಮಡಚಿ ಬರುತ್ತೆ. ಇಲ್ಲಿ ಏನು ಹೊಲಿಗೆ ಇದೆಯಲ್ವ, ಇದರಲ್ಲಿ ಕರೆಕ್ಟಾಗಿ ಹೀಗೆ ಮಡಚಿಕೊಂಡು ಅದಷ್ಟು ತುದಿಗೇನೆ ಇದೇ ಶೇಪ್ನಲ್ಲೇ, ಅಂದರೆ ಈ ರೀತಿ ಇಲ್ಲಿಂದ ಸ್ಟ್ರೇಟಾಗಿ ಬಂದು ಇಲ್ಲಿ ಸರ್ಕಲ್ಲಾಗಿ ಮತ್ತು ಇಲ್ಲಿ ಸ್ಟ್ರೇಟಾಗಿ ಆದಷ್ಟು ತುದಿಗೆ ಒಂದು ಹೊಲಿಗೆನ ಹೊಲ್ಕೊಳ್ಳಿ. ಹೊಲಿಯುವಾಗ ಇಲ್ಲಿ ಕರೆಕ್ಟಾಗಿ ಹೊಲಿಗೆ ಏನಿದೆಯಲ್ವ ಅಲ್ಲೇ ಹೀಗೆ ಮಡಚಿಕೊಳ್ತಾ ಹೊಲ್ಕೊಳ್ಳಿ. ಆಗ ಶೇಪ್ ನೀಟಾಗಿ ಸುಂದರವಾಗಿ ಬರುತ್ತೆ. 48 ಇಂಚ್ ಉದ್ದ ಮತ್ತು 5 ಇಂಚ್ ಅಗಲ ಇರೋ ಒಂದು ಪಟ್ಟಿನ ತೆಗೆದುಕೊಂಡಿದ್ದೀನಿ. ಇಲ್ಲಿಂದ ಈ ರೀತಿ ಒಂದು ಸರಿ ಮಡಚಿ ಮತ್ತು ಇನ್ನೊಂದು ಸರಿ ಮಡಚಿ, ಇದು ಒಳಮೈ. ಒಳಮೈಗೆ ಈ ರೀತಿ ಮಡಚಿಕೊಂಡು ಒಂದು ಹೊಲಿಗೆನ ಹಾಕ್ಕೋಬೇಕು. ನೋಡಿ, ಇಲ್ಲಿ ಹೊಲಿಗೆ ಹಾಕಬೇಕು. ಅದೇ ರೀತಿ ಇಲ್ಲಾದಮೇಲೆ ಇಲ್ಲಿ
ಪುನಃ ಇದೇ ರೀತಿ ಒಂದು ಸಾರಿ ಮಡಚಿ, ಒಂದು ಕಾಲು ಇಂಚು ಅಂತರ ಮಡಚಿಬಿಟ್ಟು ಪುನಃ ಇನ್ನೊಮ್ಮೆ ಮಡಚಿ, ಹೀಗೆ ಇದೇ ರೀತಿಯಲ್ಲೇ ಹೊಲಿಗೆನ ಹಾಕ್ಕೊಳ್ಬೇಕು. ಅಂದರೆ ಮೂರು ಕಡೆ ಹಾಕ್ಕೊಂಡ್ರೆ ಸಾಕು, ಈ ಕಡೆ ತುದಿ ಮತ್ತು ಕೆಳಗಡೆ ಮತ್ತು ಇನ್ನೊಂದು ಕಡೆ ತುದಿ ಬಂದಿದೆಯಲ್ವ ಇಲ್ಲಿ, ಈ ಕಡೆ ಈ ತುದಿಗೆ ಹೊಲಿಗೆ ಹಾಕಿದ್ರೆ ಸಾಕು. ಈ ರೀತಿ ಮಡಚಿ ಹೊಲ್ದಿದ್ದೆ. ಇಲ್ಲಿ ಮೇಲ್ಗಡೆ ಇಲ್ಲಿ ಈ ಕಡೆ ಇಲ್ಲಿ ಹೊಲ್ದಿಲ್ವಲ್ಲ, ಇಲ್ಲಿ ಒಂದು ಸೂಜಿಗೆ ದಾರನ ಒಂದೆಳೆ ಪೊಣಿಸಿ ಎರಡೆಳೆ ಮಾಡ್ಕೊಳ್ಬೇಕು, ಮತ್ತು ತುದಿಗೆ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಈ ಕಡೆ ಹೊಲ್ದಿಲ್ಲದೆ ಇರೋ ಜಾಗದಲ್ಲಿ ಆದಷ್ಟು ಒಂದು ದೂರ ದೂರ ಈ ರೀತಿ ಹೊಲಿಗೆಯನ್ನು ಹಾಕ್ಕೊಳ್ಳಿ. ಅಂದರೆ ಒಂದು ರೀತಿ ಸಣ್ಣ ಸಣ್ಣ ನೆರಿಗೆಗಳು ಬರುವುದರ ಸಲುವಾಗಿ ಒಂದೇ ದೂರದಲ್ಲಿ ಈ ರೀತಿ ಹೊಲ್ಕೊಳ್ಳಿ. ಈ ರೀತಿ ಸೂಜಿನ ಹೊಲ್ದು ಹೀಗೆ ದಾರನ ಎಳೆದು ಬಿಟ್ಟರೆ ಆಯಿತು. ಇದೇ ರೀತಿ ಇನ್ನೊಂದು ತುದಿ ಇದೆಯಲ್ವ, ಇಲ್ಲಿವರೆಗೂ ಹೊಲ್ಕೊಳ್ಳಿ. ಈ ರೀತಿ ದೂರ ದೂರ ಹೊಲ್ದಾದಮೇಲೆ ಈ ದಾರನ ಈ ರೀತಿ ಎಳೆಯಿರಿ. ಅಂದರೆ ಹೀಗೆ ನೆರಿಗೆ ನೆರಿಗೆಗಳಾಗತ್ತೆ ನೋಡಿ. ಇಲ್ಲಿ ನೆರಿಗೆಗಳನ್ನು ಜಗ್ಗಿ ಒಂಚೂರು ಈ ರೀತಿ ಬೇಕಾದರೆ ಹೀಗೆ ಹೋಲೋದಾಗ ಮಾಡಿದೆ ಒಂದು ನಾಟನ್ನು ಹಾಕ್ಕೊಳ್ಳಿ. ಅಂದರೆ ನೆರಿಗೆಗಳು ಬಿಚ್ಚೋಗಬಾರ್ದು ಅಂತ ನೋಡಿ. ಈಗ ಈ ರೀತಿ ಆಗುತ್ತೆ ಎಲ್ಲ ಕಡೆ ಒಂದೇ ಸಮ. ಅಂದರೆ ಕೆಲವೊಂದು ಕಡೆ ಈ ರೀತಿ ಪ್ಲೇನ್ ಇರುತ್ತಲ್ವ, ಇಲ್ಲೆಲ್ಲ ಜಾಸ್ತಿ ನೆರಿಗೆಗಳಿರೋವಲ್ಲಿ ಒಂದೇ ಸಮ ಬರೋ ಹಾಗೇ ಮಾಡಿ ಸೆಟ್ ಮಾಡ್ಕೊಳ್ಳಿ. ಈಗ ಮೊದಲು ನಾವಿಲ್ಲಿ ಸರ್ಕಲ್ ರೀತಿಯಲ್ಲಿ ಹೊಲ್ದಿರೋ ಪಟ್ಟಿ ಇದೆಯಲ್ವ, ಈ ಪಟ್ಟಿ ಇದಕ್ಕೆ ಇದನ್ನು ಜಾಯಿಂಟ್ ಮಾಡಬೇಕಾಗತ್ತೆ. ಇದು ಮೇಲ್ಗಡೆ ಮೈ ನೋಡಿ, ಈ ಪಟ್ಟಿಯದು ಮೇಲ್ಗಡೆ ಮೈ ಇದಾಗಿದೆ, ಇದು ಹೀಗೆ ಬರಬೇಕು. ಇದು ಒಳಗಡೆ ಮೈ ಆಗಿದೆ. ಕರೆಕ್ಟಾಗಿ ಈ ತುದಿಗೇನೆ ಇಲ್ಲಿ ಮಡಚಿ ಹೊಲ್ದಿರೋ ತುದಿ ಇದೆಯಲ್ವ, ಇದನ್ನು ಇಟ್ಕೊಂಡು ಬಿಟ್ಟು ಹೊಲಿತಾ ಹೋಗಬೇಕು. ಇದೇ ರೀತಿಯಲ್ಲೇ ನೋಡಿ ಈ ಸರ್ಕಲ್ ಪಟ್ಟಿ ಇದೆಯಲ್ವ, ಅದಕ್ಕೆ ಈ ರೀತಿಯೇ ಹೀಗೆ ಇಟ್ಕೊಳ್ತಾ ಹೀಗೆ ನಿಧಾನವಾಗಿ ಇಟ್ಕೊಳ್ತಾ ಇದೇ ರೀತಿಯಲ್ಲೇ ಹೊಲಿಬೇಕು. ಕರೆಕ್ಟಾಗಿ ಈ ಕಡೆ ತುದಿ ಇದೆಯಲ್ವ, ಈ ಸರ್ಕಲ್ ಪಟ್ಟಿದ ಇನ್ನೊಂದು ತುದಿ ಇದೆಯಲ್ವ, ಈ ತುದಿಗೇನೆ ಇದು ಪಟ್ಟಿಯ ಮಡಚಿ ಹೊಲ್ದಿರೋ ಇನ್ನೊಂದು ತುದಿ ಇಲ್ಲಿ ತುದಿಗೆ ಬರಬೇಕು. ಆ ರೀತಿಯಲ್ಲಿ ಹೀಗೆ ಒಂದು ಇಲ್ಲಿಂದ ಒಂದು ಕಾಲು ಇಂಚು ಅಂತರದಲ್ಲಿ ಹೊಲಿದ್ರೆ ಸಾಕಾಗತ್ತೆ. ಇಲ್ಲಿಂದ ಇಲ್ಲಿವರೆಗೂ ಈಗ ಹೊಲ್ದಾಗಿದೆ. ಹೊಲಿದ ಮೇಲೆ ಈ ರೀತಿ ಆಗತ್ತೆ. ರೀತಿ ಎಕ್ಸ್ಟ್ರಾ ಇರೋ ದಾರನೆಲ್ಲ ಕಟ್ ಮಾಡಿಬಿಡಿ. ಈಗ ಮೇಲ್ಗಡೆ ಪಾರ್ಟು ರೆಡಿ ಆಯಿತು, ಕೆಳಗಡೆ ಪಾರ್ಟ್ ರೆಡಿ ಮಾಡೋಣ. 28 ಇಂಚು ಅಗಲ ಇರೋ 24 ಇಂಚು ಉದ್ದ ಇರೋ ಎರಡು ಬಟ್ಟೆನ ತೆಗೆದುಕೊಂಡಿದ್ದೀನಿ. ಈಗ 28 ಇಂಚು ಅಗಲ ಇದೆಯಲ್ವ, ಇದನ್ನು ಪುನಃ ಮಧ್ಯದಲ್ಲಿ ಮಡಗ್ತೀನಿ. ಅಂದರೆ ಈಗ ಏನಾಗುತ್ತೆ, ಹೀಗೆ 14 ಇಂಚು ಆಗುತ್ತೆ ಮತ್ತು ಈ ಉದ್ದ 24 ಇಂಚು ಆಗುತ್ತೆ. ಇಲ್ಲಿ 4 ಪದರ ಬಂದಿದೆಯಲ್ವ, ಇಲ್ಲಿ 3 ಇಂಚು ಆಗೋ ಅಷ್ಟಕ್ಕೆ ಈ ಕಡೆ ತುದಿಗೆ ಮಾರ್ಕ್ ಮಾಡ್ತೀನಿ. ಅದೇ ರೀತಿ ಈ ಕಡೆ ತುದಿಗೂ ಕೂಡ 3 ಇಂಚ್ಗೇ ಇನ್ನೊಂದು ಮಾರ್ಕನ್ನು ಮಾಡ್ತೀನಿ. ಅಂದರೆ ಇದು ಆರ್ಮ್ ಹೋಲನ್ನ ಮಾರ್ಕ್ ಮಾಡೋದರ ಸಲುವಾಗಿ 3 ಇಂಚು ಮತ್ತು 3 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಈ ರೀತಿ ಈಗ ಸ್ವಲ್ಪ ಸ್ಟ್ರೇಟ್ ತೊಗೊಂಡು ಇಲ್ಲಿ ಕೆಳಗಡೆ ಕರ್ವ್ ಮಾಡ್ತೀನಿ. ಈ ರೀತಿ ಇಲ್ಲಿ ಕರ್ವ್ ಆಗಿ ಬರಲಿ. ಇನ್ನು ಈ ಕಡೆ ಇದೆಯಲ್ವ, ಇಲ್ಲಿ ಮಡಚಿರೋ ಭಾಗದ ಕಡೆ 2 ಇಂಚ್ ಆಗೋ ಅಷ್ಟಕ್ಕೆ ಇಲ್ಲಿ ಮೇಲ್ಗಡೆಯಿಂದ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಈ 2 ಇಂಚ್ ಮಾರ್ಕ್ ಇದೆಯಲ್ವ, ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಟ್ರೇಟಾದ ಗೆರೆನ ಎಳಿಬೇಕು. ನೀವು ಉದ್ದ ಸ್ಕೇಲನ್ನು ಯೂಸ್ ಮಾಡ್ಬೋದು, ಇಲ್ಲ ಟೇಪನ್ನೇ ಇದೇ ರೀತಿನಾದರೂ ಇಟ್ಕೊಂಡು ಬಿಟ್ಟು ಒಂದು ಸ್ಟ್ರೇಟಾದ ಗೆರೆನ ಎಳ್ಕೊಳ್ಳಿ. ಇಲ್ಲಿ 6 ಮೋಲಿಗೆ ಮಾರ್ಕ್ ಮಾಡಿರೋದು ಮತ್ತು ಸ್ಟ್ರೇಟಾದ ಗೆರೆ ಇದೆಯಲ್ವ, ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಆರು ಮೋಲ್ ಭಾಗ ಇದೆಯಲ್ವ, ಇದಕ್ಕೆ ಗೋಟನ್ನು ಹೊಲಿಬೇಕು. ಅಂದರೆ ಇಲ್ಲಿ 1.5 ಇಂಚ್ ಅಗಲದ ಪಟ್ಟಿನ ತೆಗೆದುಕೊಳ್ಳಿ. ಅಂದರೆ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಇದೆ. ಈ ರೀತಿ ಕರೆಕ್ಟಾಗಿ ಮಧ್ಯದಲ್ಲಿ ಮಡಚ್ಕೊಂಡು ಬಿಟ್ಟು ಇಲ್ಲಿ ಮೇಲ್ಗಡೆ ತುದಿ ಇದೆಯಲ್ವ, ಇದ್ರ ತುದಿಗೆ ಹೀಗೆ ಇಟ್ಕೊಳ್ಳಿ. ಈಗ ಇಲ್ಲಿ 3 ಪದರ ಆಗುತ್ತೆ, 3 ಪದರನೂ ಕೂಡ ಅಂದರೆ 3 ಲೇಯರ್ ಕೂಡ ಒಂದೇ ಸಮ ಬರಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿಂದ ಒಂದು 1/2 ಇಂಚ್ ಅಂತರದಲ್ಲಿ ಇದೆ ಈ 6 ಮೋಲ್ ಇದೆಯಲ್ವ, ಇದೇ ಶೇಪ್ನಲ್ಲೇ ಹೀಗೆ ಪಟ್ಟಿ ಇಟ್ಕೊಳ್ತಾ ಹೊಲಿತಾ ಹೋಗಿ. ನೋಡಿ ಇಲ್ಲಿ 1/2 ಇಂಚ್ ಅಂತರದಲ್ಲಿ ಹೊಲ್ದಿಟ್ಟಿದ್ದೀನಿ. ಈಗ ಈ ಪಟ್ಟಿ ಭಾಗ ಇದೆಯಲ್ವ, ಇದನ್ನು ಈ ರೀತಿ ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ಹೀಗೆ ಈಗ ಇಲ್ಲಿ ಪಟ್ಟಿನ ಹೊಲ್ದಿರೋ ಜಾಗದಲ್ಲೇ ಹೊಲಿಗೆನ ಹಾಕ್ತಾ ಹೋಗಿ. ನೋಡಿ ಈ ಕಡೆ ಹೀಗೆ ಬರುತ್ತೆ. ಇನ್ನೊಮ್ಮೆ ಈ ಕಡೆ ಭಾಗದಲ್ಲಿ ತೋರಿಸ್ತೀನಿ. ನೀವು ಈ ಕಡೆ ಹೀಗಿರೋದನ್ನು ಹೀಗೆ ಮಾಡಿ, ಏನಿಲ್ಲಿ ಹೊಲಿಗೆಯಿಂದ ನಂತರ ಇರೋ ಭಾಗ ಹೀಗೆ ಬರಲಿ. ಪುನಃ
ಈ ಬಟ್ಟೆ ತುದಿ ಬರುತ್ತಲ್ವ ಇಲ್ಲೇ ಹೀಗೆ ಮತ್ತೊಮ್ಮೆ ಮಡಚಿಬಿಟ್ರೆ ಆಯಿತು. ಇದೇ ರೀತಿಯಲ್ಲೇ ಆರ್ಮೋಲನ್ನು ಪೂರ್ತಿ ಹೊಲ್ಕೊಳ್ಳಿ. ಇದೇ ರೀತಿಯಲ್ಲೇ ಇದೇ ಬಟ್ಟೆನಲ್ಲಿರೋ ಇನ್ನೊಂದು ಆರ್ಮೋಲ್ ಕಡೆ ಭಾಗ ಮತ್ತು ಇನ್ನೊಂದು ಬಟ್ಟೆ ಇದೆಯಲ್ವೋ ಅದರಲ್ಲಿರೋ ಎರಡೂ ಕಡೆ ಆರ್ಮೋಲ್ ಭಾಗನೂ ಹೊಲ್ಕೊಳ್ಳಿ. ಎರಡೂ ಆರ್ಮೋಲ್ ಕಡೆ ಹೊಲದಾದಮೇಲೆ ಈ ಕಡೆ ಆರ್ಮೋಲ್ ತುದಿಯಿಂದ ಈ ಕಡೆ ಆರ್ಮೋಲ್ ತುದಿವರೆಗೆ ಮೊದಲೇ ನಾ ತೋರಿಸ್ದಾಗೇ ದಾರನ ಸೂಜಿನಲ್ಲಿ ಪೋಣಿಸ್ಬಿಟ್ಟು ಸ್ವಲ್ಪ ಉದ್ದುದ್ದದ ಹೊಲಿಗೆನ ಹಾಕಿ ನೆರಿಗೆನ ಮಾಡ್ಕೊಳ್ಳಿ. ಮೇಲ್ಭಾಗದಲ್ಲಿ ಈ ಕಡೆ ತುದಿ ಇದೆಯಲ್ವ ಅದನ್ನು ಹಿಡ್ಕೊಳ್ಳಿ. ಈ ರೀತಿ ನೆರಿಗೆ ಇರೋ ಭಾಗ ಹೀಗೆ ನಾ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಹೊಲದಲ್ಲಿ ಕರೆಕ್ಟ್ ಆ ಕಡೆ ತುದಿಯಿಂದ ಈ ಕಡೆ ತುದಿಗೆ ಮತ್ತೆ ಸೇರಿಸಿ, ಅಂದರೆ ನಾಲ್ಕು ಪದರ ಆಗಬೇಕು. ಇವೆರಡೂ ತುದಿನ ಪುನಃ ಹೀಗೆ ಮಡಚಬೇಕಾಗತ್ತೆ. ಮೊದಲೊಂದು ಸರಿ ಮಡಚ್ಕೊಂಡು ಈ ರೀತಿ ಮಡಚಬೇಕಾಗತ್ತೆ. ಇಲ್ಲಿ ನಾಲ್ಕು ಪದರ ಬರುತ್ತೆ ನೋಡಿ, ಈ ರೀತಿ ಕರೆಕ್ಟಾಗಿ ಮಡಚ್ಕೊಳ್ಳಿ. ಈ ಕಡೆ ತುದಿಯಿಂದ ಅಂದರೆ ಇಲ್ಲಿ ಓಪನ್ ಇದೆಯಲ್ವ ಈ ಕಡೆ ಭಾಗ ಬೇಡ, ಕರೆಕ್ಟಾಗಿ ಇಲ್ಲಿ ಎರಡು ಮಡಿಕೆ ಎರಡು ಲೇಯರು ಮಡಿಕೆ ಬಂದಿದೆಯಲ್ವ ಇಲ್ಲಿಂದ ಈ ಕಡೆ ತುದಿಯಿಂದ 2 ಇಂಚ್ಗೆ ಒಂದು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿದ್ರೆ ಒಂದು ಕಡೆ ಅಷ್ಟೇ ಮಾರ್ಕ್ ಆಗುತ್ತೆ, ಹಾಗಾಗಿ ಕರೆಕ್ಟಾಗಿ ಈಗ ನಾಲ್ಕು ಪದರನೂ ಇಟ್ಕೊಂಡು ಬಿಟ್ಟು ಇಲ್ಲೊಂದು ಕಟ್ ಮಾರ್ಕನ್ನು ಮಾಡಿ, 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ವ ಇಲ್ಲೇ ಒಂದು ಕಟ್ ಮಾರ್ಕನ್ನು ಹೀಗೆ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ವಿ ಶೇಪಲ್ಲಿ ಕಟ್ ಮಾರ್ಕ್ ಆಗಿದೆ. ಇಲ್ಲಿ ಇದರಲ್ಲಿ ನೆರಿಗೆ ಇರೋ ಭಾಗ ಕೆಳಗಡೆ ಬರಲಿ, ಈ ಕಡೆ ಭಾಗ ಮೇಲ್ಗಡೆ ಬರೋ ಹಾಗೆ ಇಟ್ಕೊಳ್ಳಿ. ಈಗ ಇಲ್ಲಿ ನೆರಿಗೆ ಮಾಡಿರೋ ಕೆಳಗಡೆ ಭಾಗ ಇದೆಯಲ್ವ ಇದರಲ್ಲೂ ಕೂಡ ಹೊರಗಡೆ ಮೈ ಮೇಲ್ಗಡೆ ಬರೋ ಹಾಗೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಶೋಲ್ಡ್ರ್ ಹೊಲ್ದಿರೋ ಭಾಗ ಇದೆಯಲ್ವ ಇದನ್ನು ಈ ಕಡೆಯಿಂದ ಹತ್ತಿರಕ್ಕೆ ಅಲ್ಲಿ ಮಾಡಿರೋ ಕಟ್ ಮಾರ್ಕ್ ಇದೆಯಲ್ವ ಅಂದರೆ ನಾವು ಮಡಚಿ 2 ಇಂಚಿ ಮಾಡಿದ್ದೀವಿ ಅಲ್ವ ಅಲ್ಲಿ ಕರೆಕ್ಟಾಗಿ ಆ ಕಟ್ ಮಾರ್ಕ್ ಮೇಲೇ ಶೋಲ್ಡ್ರನ್ ಗೋಟ್ ಹೊಲ್ದಿರೋ ಜಾಗ ಇಟ್ಕೊಳ್ಳಿ. ಇದೇ ರೀತಿಗೆ ಈ ಪಟ್ಟಿ ಇದೆಯಲ್ವ ಇದೇ ಶೇಪ್ನಲ್ಲೇ ಈ ನೆರಿಗೆ ಇದ್ರೂ ಹೀಗೆ ಇಟ್ಕೊಳ್ತಾ 1/2 ಇಂಚು ಅಥವಾ 1/2 ಇಂಚು ಅಂಥದ್ದಲ್ಲಿ ಹೊಲಿತಾ ಹೋಗಿ. ಇಲ್ಲಿ ನೋಡಿ ಇಲ್ಲಿ ಬಂದ ಕೂಡಲೇ ಈ ತುದಿ ಬಂದಿದೆ. ನಂತರ ಇದೇ ಈ ಸರ್ಕಲ್ದು ಇನ್ನೊಂದು ಕಡೆ ಭಾಗ ಇದೆ ನೋಡಿ, ಇಲ್ಲಿ ಇದು ಈ ಕಡೆ ಭಾಗ ಇದೆಯಲ್ವ ಇದನ್ನು ಕರೆಕ್ಟಾಗಿ ಹೀಗೆ ಈ ತುದಿ ಏನಿದೆಯಲ್ವ ಇದ್ರ ತುದಿಗೇ ಹೀಗೆ ಬರೋ ಹಾಗೇ ಇಟ್ಕೊಳ್ಳಿ. ಮತ್ತು ಈ ಪಟ್ಟಿನ ಹೊಲಿತಾ ಹೋಗಿ, ಕೆಳಗಡೆ ಭಾಗದ ಬಟ್ಟೆನ ಹೀಗೆ ಹೊಲಿತಾ ಹೋಗಿ. ಈ ನೆರಿಗೆ ಮೇಲೇ ಕರೆಕ್ಟಾಗಿ ಇದೇ ನೆರಿಗೆಗೇ ಹೊಲಿಗೆ ಬರಬೇಕು ನೋಡಿ. ಹೀಗೆ ಇಟ್ಕೊಂಡು ಬಿಟ್ಟು ಮತ್ತು ಇಲ್ಲಿ ಇದ್ರ ತುದಿ ಒಂದೇ ಸಮ ಬರೋ ಹಾಗೇ ಹೀಗೆ ಇಟ್ಕೊಳ್ತಾ ಹೊಲಿತಾ ಹೋಗಬೇಕು. ಈ ಕಡೆ ಪಟ್ಟಿನಲ್ಲೂ ಇಲ್ಲಿ 2 ಇಂಚಿಗೆ ಒಂದು ಕಟ್ ಮಾರ್ಕ್ ಮಾಡಿದ್ದೀವಲ್ವ, ಈ ಕಟ್ ಮಾರ್ಕ್ ತುದಿಗೇ ಈ ಇನ್ನೊಂದು ಭಾಗದ ಆರ್ಮೋಲ್ ಹೊಲ್ದಿರೋ ಭಾಗ ಇದೆಯಲ್ವ ಅದು ಕರೆಕ್ಟಾಗಿ ಬರಬೇಕು. ಆ ರೀತಿ 1/2 ಇಂಚ್ ಅಂತರದಲ್ಲಿ ಹೊಲ್ಕೊಳ್ಳಿ. ನೋಡಿ ಇಲ್ಲಿ ಕಟ್ಟಾದ ಮಾರ್ಕಿಂದ ಈಗ ಈ ಕಡೆ ಭಾಗದ ಇನ್ನೊಂದು ಕಟ್ಟಾದ ಮಾರ್ಕ್ ಇದೆಯಲ್ವ ಇಲ್ಲಿವರೆಗೂ ಹೊಲ್ದಿದ್ದೀನಿ. ಇಲ್ಲಿ ನೋಡಿ ಈಗ 2 ಪಾರ್ಟ್ ಅಂದರೆ ಇಲ್ಲಿ ಮಧ್ಯೆ ಕಟ್ಟಾಗಿತ್ತಲ್ವ ಮೇಲ್ಗಡೆ ಪಟ್ಟಿ ಅದು ಕೂಡ ಜಾಯಿಂಟ್ ಆಗಿದೆ ನೋಡಿ, ಒಂದ್ರ ಪಕ್ಕ ಒಂದು ಜಾಯಿಂಟ್ ಆಗೋ ರೀತಿ ಆಗ ಹೇಳಿದ್ನಲ್ವ ಅದೇ ರೀತಿಗೆ ಇಟ್ಕೊಂಡು ಹೊಲ್ದಿದ್ದೀನಿ. ನೋಡಿ ಇಲ್ಲಿ ಕಟ್ ಮಾರ್ಕ್ ಇರೋವಲ್ಲಿ ಈ ಕಡೆ ಕೆಳಗಡೆ ಭಾಗ ಹೊಲ್ದಾಯಿತು, ಇನ್ನೊಂದು ಕೆಳಗಡೆ ಭಾಗ ಇದೆಯಲ್ವ ಇದನ್ನು ಈಗ ಜಾಯಿಂಟ್ ಮಾಡಬೇಕು. ಅಂದರೆ ಒಂದು ಮುಂಭಾಗ ಆಗುತ್ತೆ ಒಂದು ಹಿಂಭಾಗ ಆಗುತ್ತೆ. ಈ ರೀತಿ ಏನು ಪಟ್ಟಿ ಇದು ಬಂದಿದೆಯಲ್ವ ಕಟ್ ಪೀಸು ಈ ರೀತಿ ಕಟ್ ಮಾಡಿರೋದು ಇದು ಹಿಂಭಾಗ ಆಗಿದೆ. ಈಗ ಮುಂಭಾಗನ ಹೊಲಿಯೋಣ ನೋಡಿ. ಇಲ್ಲಿ ಇಲ್ಲಿವರೆಗೆ ಒಂದು ಭಾಗನ ಹೊಲ್ದಾಯ್ತಲ್ವ, ಈಗ ಇನ್ನೊಂದು ಭಾಗನ ನಾವು ನೆರಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಅದನ್ನು ಇದಾದಮೇಲೆ ನಾವು ಬರೋ ನಂತರ ಕಟ್ ಮಾರ್ಕ್ ಅಂದರೆ ಈ ರೀತಿ ಮಡಚಿಕೊಂಡಾಗ ಇಲ್ಲಿ 2 ಇಂಚಿಗೆ ನಾವು ಹೀಗೆ ಕಟ್ ಮಾರ್ಕ್ ಮಾಡಿದ್ವಿ ಅಂದರೆ ಈ ಕಡೆ ಪಕ್ಕಕ್ಕೊಂದು ಕಟ್ ಮಾರ್ಕ್ ಆಗಿದೆ ಅದೇ ರೀತಿ ಈ ಕಡೆಯೂ ಆಗಿದೆ. ಈಗ ಈ ಕಡೆ ಭಾಗಕ್ಕೆ ನಾನೀಗ ಇನ್ನೊಂದು ಬಟ್ಟೆ ಇದೆಯಲ್ವ ಇದನ್ನ ಇಟ್ಕೊಂಡು ಹೊಲಿತೀನಿ ನೋಡಿ. ಈಗ ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೆರಿಗೆಗಳ ನಿಮಗೆ ಆಗ ಇಟ್ಕೊಳ್ಳೋದ್ರ ಬಗ್ಗೆ ಹೇಳಿಲಾಗಿತ್ತು, ಇದು ಒಳಗಡೆ ಮೈ ಆಗಿದೆ. ಈ ನೆರಿಗೆಯ ಒಳಗಡೆ ಮೈ ಅಂದರೆ ಹಾಕ್ಕೊಂಡಾಗ ಈ ರೀತಿ ಒಳಗಡೆ ಬರುತ್ತೆ ಇದು. ಅದೇ ರೀತಿ ಈ ನೆರಿಗೆ ಮಾಡಿರೋ ಪಾಟಿಂದು ಒಳಗಡೆ ಮೈ ಇಲ್ಲಿ ಮೇಲ್ಗಡೆ ಇದೆ. ಅಂದರೆ ಈ ರೀತಿ ಒಳಗಡೆ ಮೈ ಮೇಲ್ಗಡೆ ಬರೋ ಹಾಗೆ ಹೊಲಿಬೇಕಾಗತ್ತೆ. ಈ ಕಟ್ ಮಾರ್ಕಿಗೇ ಯಾರು ಮೊಲ್ ಗೋಟ್ ಹೊಲ್ದಿದ್ದೀವಲ್ವೋ ಅದನ್ನು ಇಟ್ಕೊಂಡು ಬಿಟ್ಟು ಈಗ ಮೊದಲು ಹೊಲ್ದಾಗೇ ಇದೇ ರೀತಿ ಇಲ್ಲಿಂದ 1/2 ಇಂಚ್ ಅಂತರದಲ್ಲಿ ಹೊಲಿತಾ ಇದೇ ರೀತಿಯೇ ಹೊಲಿತಾ ಬನ್ನಿ. ಇಲ್ಲೂ ಕೂಡ ಇನ್ನೊಂದು ಕಟ್ ಮಾರ್ಕ್ ಸಿಗತ್ತೆ ನಿಮಗೆ. ಅಂದರೆ ನಾವು ಎರಡೂ ಕಡೆಯೂ ಕಟ್ ಮಾರ್ಕ್ ಮಾಡಿದ್ವಲ್ವ ಅಲ್ಲಿವರೆಗೆ, ಅಂದರೆ ನೋಡಿ ಇಲ್ಲೊಂದು ಕಟ್ ಮಾರ್ಕ್ ಬಂತು ಇಲ್ಲಿಗೇ ಕರೆಕ್ಟಾಗಿದ್ರೆ ಆರ್ಮೋಲ್ ಇನ್ನೊಂದು ಕಡೆ ಗೋಟ್ ಹೊಲ್ದಿರೋದು ಬರಬೇಕು. ಅದೇ ರೀತಿ 1/2 ಇಂಚ್ ಅಂತರದಲ್ಲಿ ಹೊಲ್ಕೊಳ್ಳಿ. ಇವರೆಗೆ ಒಂದು ಭಾಗನ ಹೊಲ್ದಾಯ್ತಲ್ವ, ಈಗ ಇನ್ನೊಂದು ಭಾಗನ ನಾವು ನೆರಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಅದನ್ನು ಇದಾದಮೇಲೆ ನಾವು ಬರೋ ನಂತರ ಕಟ್ ಮಾರ್ಕ್ ಅಂದರೆ ಈ ರೀತಿ ಮಡಚಿಕೊಂಡಾಗ ಇಲ್ಲಿ 2 ಇಂಚಿಗೆ
ನಾವು ಹೀಗೆ ಕಟ್ ಮಾರ್ಕ್ ಮಾಡಿದ್ವಿ ಅಂದರೆ ಈ ಕಡೆ ಪಕ್ಕಕ್ಕೊಂದು ಕಟ್ ಮಾರ್ಕ್ ಆಗಿದೆ, ಅದೇ ರೀತಿ ಈ ಕಡೆಯೂ ಆಗಿದೆ. ಈಗ ಈ ಕಡೆ ಭಾಗಕ್ಕೆ ನಾನೀಗ ಇನ್ನೊಂದು ಬಟ್ಟೆ ಇದೆಯಲ್ವ ಇದನ್ನ ಇಟ್ಕೊಂಡು ಹೊಲಿತೀನಿ. ನೋಡಿ ಈಗ ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೆರಿಗೆಗಳ ನಿಮಗೆ ಆಗ ಇಟ್ಕೊಳ್ಳೋದ್ರ ಬಗ್ಗೆ ಹೇಳಿಲಾಗಿತ್ತು, ಇದು ಒಳಗಡೆ ಮೈ ಆಗಿದೆ. ಈ ನೆರಿಗೆಯ ಒಳಗಡೆ ಮೈ ಅಂದರೆ ಹಾಕ್ಕೊಂಡಾಗ ಈ ರೀತಿ ಒಳಗಡೆ ಬರುತ್ತೆ ಇದು. ಅದೇ ರೀತಿ ಈ ನೆರಿಗೆ ಮಾಡಿರೋ ಪಾಟಿಂದು ಒಳಗಡೆ ಮೈ ಇಲ್ಲಿ ಮೇಲ್ಗಡೆ ಇದೆ. ಅಂದರೆ ಈ ರೀತಿ ಒಳಗಡೆ ಮೈ ಮೇಲ್ಗಡೆ ಬರೋ ಹಾಗೆ ಹೊಲಿಬೇಕಾಗತ್ತೆ. ಈ ಕಟ್ ಮಾರ್ಕಿಗೇನೆ ಯಾರ ಮೊಲ್ ಗೋಟ್ ಹೊಲ್ದಿದ್ದೀವಲ್ವೋ ಅದನ್ನು ಇಟ್ಕೊಂಡು ಬಿಟ್ಟು ಈಗ ಮೊದಲು ಹೊಲ್ದಾಗೇ ಇದೇ ರೀತಿ ಇಲ್ಲಿಂದ ಅರ್ಧ ಇಂಚ್ ಅಂತರದಲ್ಲಿ ಹೊಲಿತಾ ಇದೇ ರೀತಿಯೇ ಹೊಲಿತಾ ಬನ್ನಿ. ಇಲ್ಲೂ ಕೂಡ ಇನ್ನೊಂದು ಕಟ್ ಮಾರ್ಕ್ ಸಿಗತ್ತೆ ನಿಮಗೆ. ಅಂದರೆ ನಾವು ಎರಡೂ ಕಡೆಯೂ ಕಟ್ ಮಾರ್ಕ್ ಮಾಡಿದ್ವಲ್ವ ಅಲ್ಲಿವರೆಗೆ. ಅಂದರೆ ನೋಡಿ ಇಲ್ಲಿ ಒಂದು ಕಟ್ ಮಾರ್ಕ್ ಬಂತು, ಇಲ್ಲಿಗೇ ಕರೆಕ್ಟಾಗಿ ಇದ್ರೆ ಆರು ಮೂಲ ಇನ್ನೊಂದು ಕಡೆ ಗೋಟ್ ಹೊಲ್ದಿರೋದು ಬರಬೇಕು. ಅದೇ ರೀತಿ ಅರ್ಧ ಇಂಚ್ ಅಂತರದಲ್ಲಿ ಹೊಲ್ಕೊಳ್ಳಿ. ಮುಂಭಾಗ ಮತ್ತು ಹಿಂಭಾಗದ ಎರಡೂ ಕೆಳಗಡೆ ಪಟ್ಟಿನೂ ಜಾಯಿಂಟ್ ಮಾಡಾದಮೇಲೆ ನೋಡಿ ಈ ರೀತಿ ಆರು ಮೂಲ ಹೊಲ್ದಿರೋದು ಬರುತ್ತೆ. ಅಂದರೆ ಇಲ್ಲಿ ನಾವು ಒಂದು ಕಡೆ ಭಾಗ ಮೇಲ್ಗಡೆ ಭಾಗ ಸೇರಿಸಿದ್ದೀವಿ, ಇಲ್ಲಿ ಕೆಳಗಡೆ ಭಾಗ ಇದೆ. ಇಲ್ಲಿಂದ ಕರೆಕ್ಟ್ ಎರಡೂ ಕಡೆ ಭಾಗದ್ದು ಅಂದರೆ ಇದಿಷ್ಟು ಗ್ಯಾಪ್ ಇರುತ್ತೆ. ಇಲ್ಲಿ ಹೀಗೆ ಇಟ್ಕೊಳ್ಳಿ. ಈ ಕಡೆ ತುದಿಯಿಂದ ಒಂದು ಮುಕ್ಕಾಲು ಇಂಚ್ ಅಗಲಕ್ಕೆ ಸ್ಟ್ರೇಟಾಗಿ ಕೆಳಗಡೆ ತುದಿಯವರೆಗೂ ಹೊಲಿರಿ. ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ ಅಂತರಕ್ಕೆ ಹೊಲಿರಿ. ಒಂದು ಅಂದಾಜು ಮುಕ್ಕಾಲು ಇಂಚ್ ಅಗಲಕ್ಕೆ ಕೆಳಗೋರಿಗೂ ಹೊಲಿದಿದ್ದೆ ನೋಡಿ. ಈಗ ಕೆಳಗಡೆ ಈ ರೀತಿ ಇದೆಯಲ್ವ, ಈ ರೀತಿ ಎಕ್ಸ್ಟ್ರಾ ಇರೋ ಏನು ಈ ಮುಕ್ಕಾಲು ಇಂಚ್ ಅಗಲದ ಬಟ್ಟೆ ಇದೆಯಲ್ಲ ಅದನ್ನು ಒಂದು ಕಡೆ ಹೀಗೆ ಮಡಚ್ಕೊಳ್ಳಿ. ನಂತರ ಈ ಕಡೆ ತುದಿಯಿಂದ ಒಂದು ಮುಕ್ಕಾಲು ಇಂಚ್ ಆಗೋವಷ್ಟು ಹೀಗೆ ಮಡಚಿ, ಮತ್ತು ಈಗೇನು ಮಡಚಿರೋ ತುದಿ ಇದೆಯಲ್ವ ಇದ್ರ ತುದಿಗೆ ಇನ್ನೊಮ್ಮೆ ಹೀಗೆ ಮಡಚಿ. ಇದೇ ರೀತಿ ಮಡಚ್ಕೊಳ್ತಾ ಕೆಳಗಡೆ ತುದಿಗೆ ಒಂದು ಹೊಲಿಗೆನ ಹಾಕಬೇಕು. ನೋಡಿ ಈ ರೀತಿ ಆಯ್ತಲ್ವ, ಇಲ್ಲಿ ಅದು ಈ ಕಡೆಯಿಂದ ಆದಷ್ಟು ತುದಿಗೆನೇ ಒಂದು ಸ್ಟ್ರೇಟ್ ಆದ ಹೊಲಿಗೆನ ಸುತ್ತಲೂ ಕೆಳಗಡೆ ಸುತ್ತಲೂ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಕೆಳಗಡೆ ಈಗ ಪೂರ್ತಿ ಹೊಲಿದಿದ್ದೀನಿ, ಈ ಕಡೆ ಹೀಗೆ ಬರುತ್ತೆ. ಇಲ್ಲಿ ಓಪನ್ ಇದೆಯಲ್ವ, ಇಲ್ಲೊಂದು ಕಾಜು ಮತ್ತು ಹುಕ್ಸನ್ನು ಹೊಲಿರಿ, ಆಗ ಈ ರೀತಿ ಕ್ಲೋಸ್ ಆಗುತ್ತೆ. ಇದು ಹಿಂಭಾಗ ಆಗಿದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಸುಂದರವಾದ ಫ್ರಾಕನ್ನು ಹೊಲಿಯೋ ವಿಧಾನನ ಹೇಳಿದ್ದೀನಿ. ಈ ವಿಡಿಯೋದ ಬಗ್ಗೆನ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವಾ ಅದನ್ನು ಪ್ರೆಸ್ ಮಾಡಿ. ನೀವು ಕೊಡೋ ಈ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.